ನಾನು ಇವ್ರಿಗೆ ಹೇಳ್ತಾ ಇದ್ದೆ, ನೀನಿಲ್ಲಿ ಬಂದೇ ಬರ್ತೀಯ ಅಂತ. ಅವನು ಹೇಳ್ಕೊಟ್ರು. ಕರಡನ್ನು ಹಿಡಿಯೋಕೆ ಎರಡು ದಾರಿ. ಒಂದು ಅವನ ಹಿಂದೆ ಹೋಗೋದು, ಅದು ಹುಚ್ಚುತನ. ಎರಡನೇದು ಅವನಿಗೆ ಬೇಕಾದ್ದನ್ನು ಬೀಸಾಕಿ ಬಲೆ ಬೀಸೋದು. ನಾನು ಮಾಡಿರೋದು ಅದನ್ನೇ ಗರುಡ. ಇದುವರೆಗೂ ನೀನು ಮಾಡಿದ ಹೋರಾಟಕ್ಕೆ, ನಿನ್ನ ಇಲಾಖೆಗೆ ಮಾಡಿದ ಸೇವೆಗೆ ತಕ್ಕ ಬಹುಮಾನ ಕೊಡ್ತೀನಿ. ನೀವಿಬ್ರು ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ಸ್. ಇದು ಟೈಮ್ ಬಾಂಬ್ ಅಂತ ನಿಮಗೂ ಗೊತ್ತು, ಆದರೆ ಇದು ಯಾವಾಗ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕ್ಷಣದಿಂದ 10 ನಿಮಿಷ ಇನ್ ಮುಂದೆ ನನಗೂ ನಿಮಗೂ ಯಾವ ವೈರತ್ವನೂ ಇಲ್ಲ. ನೆಮ್ಮದಿ ಇರೋ ಜಾಗ ಸೇರ್ತಾ ಇದ್ದೀರಿ. ಅದಕ್ಕೂ ಮುಂಚೆ ನನ್ನ ಹೊಟ್ಟೆ ಉರಿಸಿದ್ರಲ್ಲ, ಅದಕ್ಕೆ ತಕ್ಕ ಪಟ್ಟ ಶಾಂತಿ, ಧರ್ಮ, ಅಹಿಂಸೆ, ಗಾಂಧೀಜಿಯವರು ಹೇಳಿರುವ ಈ ತತ್ವಗಳನ್ನ ನೀವು ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ಬಹಳಷ್ಟು ಇದುವರೆಗೂ ಇವನು ಹೇಳಿದ್ರಲ್ಲ ನೀವು ಕೇಳಿದ್ರಿ, ಇವನು ಮಾಡಿರೋ ಕೆಲಸಗಳನ್ನ ಈ ಕೇಳಿ ಹೇಳೋ. ಇದುವರೆಗೂ ನನ್ನ ಬಗ್ಗೆ ನಾನು ಹೇಳ್ಕೊಂಡು ಹೋದೆಲ್ಲ ಸುಳ್ಳು, ಈ ಹೇಳ್ತಿರೋ ಸತ್ಯ. ನನಗೂ ಗೌಡಂಗು ದ್ವೇಷ ಇತ್ತು, ಯಾಕೆಂದ್ರೆ ನಾನೊಬ್ಬ ರಾಜಕಾರಣಿ, ಇವನೊಬ್ಬ ಪೊಲೀಸ್ ಅಧಿಕಾರಿ. ಸಮಾಜದಲ್ಲಿ ಗಣಿ ನೆನೆಸ್ಕೋಬೇಕಾದ್ರೆ ತುಂಬಾ ಹಣ ಖರ್ಚು ಮಾಡಬೇಕು. ಅದಕ್ಕಾಗಿ ನಾನು ಮಾಡೋದ ಕೆಲಸಗಳನ್ನು ಮಾಡಿ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಜೊತೆ ವ್ಯವಹಾರ ಮಾಡಿದೆ, ಉಗ್ರಗಾಮಿಗಳಿಗೆ ಮದ್ದುಗೊಂಡು ಸಪ್ಲೈ ಮಾಡಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದೆ, ನೈಟ್ ಕ್ಲಬ್ ವ್ಯಭಿಚಾರ ಗ್ರಹಗಳನ್ನ ಬೇರೆ ಹೆಸರಿನಲ್ಲಿ ನಡೆಸಿದೆ, ಗುಂಡಾಗಳನ್ನು ಬಿಟ್ಟು ಮಾಮೂಲಿ ವಸೂಲಿ ಮಾಡಿದೆ. ಇದೆಲ್ಲ ಯಾತಕ್ಕೋಸ್ಕರ? ಚುನಾವಣೆಗಾಗಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಾಗಿ. ಆದರೆ ಇದೆಲ್ಲದಕ್ಕೂ ಅಡ್ಡಿ ಬಂದ ಗೌರವ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ ನನ್ನ ಮಗನ ಬಿಟ್ಟು ಗೌರವ ತಂಗಿಯನ್ನು ಕೊಲೆ ಮಾಡಿಸಿದೆ.